हेलो गाइस, वेलकम बैक टू मई चानल एवी केयर्स। लास्ट टू वीडियोसल नानु आउटलाइन एंड हेयर मत्ते गॉगल्स हेंगे ड्रा माडोदु अंत हेळ्कोट्टिद्दे। अदु हेंगे ड्रा माडोदु ओंद सारी रिविजन माडोण। सो आउटलाइन ड्रा माडक्के ग्रिड मेथड यूज माडिद्दे। ग्रिड मेथड हेंगे अंद्रे फस्ट आर्टिस्ट ग्रिड आप यूज माड्कोंडु फोटोन ग्रिड माड्कोबेकु। आमेले अष्टे ग्रिड्स ना पेपर मेले ड्रा माड्कोंडु ग्रिड वन बॉक्स वन ग्रिडल हेंगे हेगिदे आ थर ड्रा माड्कोळ्ळोदु। सो हेर्स हेंगे ड्रा माड्रे फस्ट लाइट आगे स्ट्रोक्स आगो स्ट्रोक्स हे हाकु अंत हेकोटे आ वीडियो डीटेल हेकोटी आ वीडियो नहीं नोड़े डिस्क्रिप्शन लिंक अलग नहीं नोड़बू। गॉगल्स अदे ता ड्रा मे लाइट एंड शेड हाई प्रेशर एंड लो प्रेशर यूज मू। सो आ वीडियोसली इन डीटेल हेदी। सो आ वीडियोस नहीं नोड़े डिस्क्रिप्शन लिंक अलग नोड़बू। सो ना वीडियो स्किन स्किन हे शेड मोदी एंड बियर्ड हे ड्रा मोदी। सो वीडियो शुरू में एंड अदिंत मुंचे चानल सब्सक्राइब मैं सब्सक्राइब मोदी ना ಇದೆ ತರ ಡೈಲಿ ಡೈಲಿ ಕನ್ನಡದಲ್ಲಿ ಆರ್ಟ್ ಟ್ಯುಟೋರಿಯಲ್ಸ್ ತರ್ತಾ ಇರ್ತೀನಿ, ನೀವು ನೋಡಿ ಸ್ಕೆಚಿಂಗ್ ಪೇಂಟಿಂಗ್ ಕಲಿಬೋದು। ಸೊ ವಿಡಿಯೋ ಶುರು ಮಾಡೋಣ। ಇಲ್ಲಿ ನಾನಿಲ್ಲಿ ಹೆಡ್ಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ನೀವು ಇಲ್ಲಿ ರೆಫರೆನ್ಸಲ್ಲಿ ನೋಡ್ಬೋದು ಹೆಡ್ ತುಂಬ ಸ್ಮೂತ್ ಆಗಿದೆ ಆ್ಯಂಡ್ ಯೂನಿಫಾರ್ಮ್ ಆಗಿದೆ। ಸೊ ನಾನು ಯೂನಿಫಾರ್ಮ್ ಶೇಡಿಂಗ್ ಮಾಡ್ಕೋದೀನಿ ಫಸ್ಟ್ ಹೆಡ್ಡಲ್ಲಿ ಲೈಟ್ ಪ್ರೆಷರಿಂದ 2H ಪೆನ್ಸಿಲ್ ಯೂಸ್ ಮಾಡಿಕೊಂಡು ಈಗ ನಾನು ನೋಸ್ ಡ್ರಾ ಮಾಡ್ತಾ ಇದ್ದೀನಿ। ನೋಸಲ್ಲಿ ಅದೇ ಥರ ಯೂನಿಫಾರ್ಮ್ ಆಗಿ ಶೇಡ್ ಮಾಡ್ತೀನಿ ಆ್ಯಂಡ್ ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ನೆಸ್ ಕಾಣಿಸುತ್ತೆ ಅಲ್ಲಿ ನಾನು ಸ್ವಲ್ಪ ಹೈ ಪ್ರೆಷರಿಂದ ಶೇಡ್ ಮಾಡ್ತೀನಿ। ಇದು ಬೇಸ್ ಲೇಯರ್, ಜಾಸ್ತಿ ನಾನು ಡಾರ್ಕ್ ಮಾಡ್ತಿಲ್ಲ ಅಥವಾ ಲೈಟ್ ಮಾಡ್ತಿಲ್ಲ। ಬೇಸ್ ಲೇಯರ್ ಫುಲ್ ಅಪ್ಲೈ ಆದಮೇಲೆ ನಾನು ಮತ್ತೆ ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಡಾರ್ಕ್ ಇದೆ ಅಂತ ಡಾರ್ಕ್ ಮಾಡ್ತೀನಿ। ಆ್ಯಂಡ್ ಈ ಫೇಸ್ ಜಾಸ್ತಿ ಟೋನ್ಸ್ ಇಲ್ಲ, ಜಾಸ್ತಿ ಡಾರ್ಕ್ನೆಸ್ ಲೈಟ್ನೆಸ್ ಇಲ್ಲ, ಯೂನಿಫಾರ್ಮ್ ಆಗಿದೆ, ವೈಟ್ ಇದೆ। ಸೊ ಇದು ಸ್ವಲ್ಪ ಈಸಿ ಆಗುತ್ತೆ। ಫಸ್ಟ್ ನಾನು ಬೇಸ್ ಲೇಯರ್ ಅಪ್ಲೈ ಮಾಡ್ತೀನಿ ಫುಲ್ ಯೂನಿಫಾರ್ಮ್ ಆಗಿ ಆ್ಯಂಡ್ ಅದಾದಮೇಲೆ ಸ್ವಲ್ಪ ಎಲ್ಲೆಲ್ಲಿ ಡಾರ್ಕ್ನೆಸ್ ಇದೆ ಅಲ್ಲಿ ಪ್ರೆಷರಿಂದ ಅಪ್ಲೈ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಬ್ರಷ್ ಅಥವಾ ಕಾಟನ್ ತೊಗೊಂಡು ಬ್ಲೆಂಡ್ ಮಾಡ್ಕೋತೀನಿ। ಅದಾದಮೇಲೆ ಎಲ್ಲೆಲ್ಲಿ ಮತ್ತೆ ಹೈ ಟೋನ್ಸ್ ಆರ್ ಲೋ ಟೋನ್ಸ್ ಕಾಣಿಸುತ್ತೆ ಅಲ್ಲಿ ನಾನು ಪೆನ್ಸಿಲಿಂದ ಡಾರ್ಕ್ ಮಾಡ್ತೀನಿ ಆ್ಯಂಡ್ ಲೋ ಟೋನ್ಸ್ ಹೈಲೈಟ್ಸ್ ಇರೋ ಕಡೆ ನೀಡೆಡ್ ಇರೇಸರಿಂದ ಹೈಲೈಟ್ಸ್ ಮಾಡ್ತೀನಿ। ಸೊ ನೀವಿಲ್ಲಿ ನೋಡ್ಬೋದು ನಾನು ಹೆಂಗೆ ಹೈಲೈಟ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ ಈಗ ನೀಡೆಡ್ ಇರೇಸರಿಂದ। ಈಗ ನಾನು ಬಿಯರ್ಡ್ ಸ್ಟಾರ್ಟ್ ಮಾಡಿದ್ದೀನಿ। ಬಿಯರ್ಡು ಅದೇ ಥರ ಡ್ರಾ ಮಾಡ್ತೀನಿ ಹೇರ್ಸ್ ಡ್ರಾ ಮಾಡ್ದಂಗೆ। ಫಸ್ಟ್ ಲೈಟಾಗಿ ಸ್ಟ್ರೋಕ್ಸ್ ಹಾಕೋತೀನಿ, ಸ್ಟ್ರೋಕ್ಸ್ ಹೆಂಗಾಗಿದೆ ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ। ನೀವು ಆ ವೀಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲಿಂದ ಹೋಗಿ ನೀವು ನೋಡ್ಬೋದು। ಆ್ಯಂಡ್ ಸ್ಟ್ರೋಕ್ಸ್ ಎಲ್ಲ ಹಾಕಿದ್ಮೇಲೆ ನಾನು ಬ್ಲೆಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ಡಾರ್ಕ್ ಸ್ಟ್ರೋಕ್ಸ್ ಹಾಕಿ ಸ್ವಲ್ಪ ಹೈ ಪ್ರೆಷರಿಂದ ಸ್ಟ್ರೋಕ್ಸ್ ಹಾಕಿ ಫುಲ್ ಬ್ಲೆಂಡ್ ಮಾಡ್ತೀನಿ। ಸೊ ಬಿಯರ್ಡ್ ಫುಲ್ ಕಂಪ್ಲೀಟ್ ಆಗಿದೆ। ಈಗ ನಾನು ಹೇರ್ ಮತ್ತು ನೆಕ್ನ ಶೇಡ್ ಮಾಡ್ತೀನಿ। ಸೊ ಸೇಮ್ ಪ್ರೊಸೀಜರ್ ಅಪ್ಲೈ ಮಾಡ್ತೀನಿ ನಾನಿಲ್ಲಿ। ಫಸ್ಟು ಬೇಸ್ ಲೇಯರ್ ಅಪ್ಲೈ ಮಾಡ್ತೀನಿ, ಆಮೇಲೆ ಎಲ್ಲೆಲ್ಲಿ ಡಾರ್ಕ್ ಇದೆ ಅಲ್ಲಿ ಡಾರ್ಕ್ ಮಾಡ್ತೀನಿ। ಅದಾದಮೇಲೆ ಕ್ಲಾತ್ಸ್ನು ಹಂಗೆ ಡ್ರಾ ಮಾಡ್ತೀನಿ, ಕ್ಲಾತ್ ಸ್ವಲ್ಪ ಡಾರ್ಕ್ ಇದೆ ಸೊ ಡಾರ್ಕ್ 10B ಪೆನ್ಸಿಲಿಂದ ಯೂಸ್ ಮಾಡ್ತೀನಿ ಆ್ಯಂಡ್ ಅದನ್ನ ಹೈಲೈಟ್ಸ್ ಮಾಡ್ತೀನಿ ನೇಡೆಡ್ ಇರೇಸರಿಂದ। ಸ್ಕೆಚ್ ಫುಲ್ ಈಗ ಕಂಪ್ಲೀಟ್ ಆಗಿದೆ ಆ್ಯಂಡ್ ನಾನು ಈಗ ಇರೇಸರಿಂದ ಸೈಡಲ್ಲಿರೋ ಗ್ರಿಡ್ಸ್ ಎಲ್ಲ ಇರೇಸ್ ಮಾಡ್ಕೋತೀನಿ ನೀಟಾಗಿ। ಹೋಪ್ ಈ ಸ್ಕೆಚ್ ನಿಮ್ಗೆ ಇಷ್ಟ ಆಗಿರುತ್ತೆ ಆ್ಯಂಡ್ ಈ ವಿಡಿಯೋಯಿಂದ ನಿಮಗೆ ಹೆಂಗೆ ಶೇಡ್ ಮಾಡೋದಂತ ಗೊತ್ತಾಗಿರುತ್ತೆ। ಸೊ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ। ನಾನು ಇದೇ ಥರ ಡೈಲಿ ಡೈಲಿ ಕನ್ನಡದಲ್ಲಿ ಟ್ಯುಟೋರಿಯಲ್ಸ್ ತರ್ತಾ ಇರ್ತೇನೆ। ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್।